ಇವತ್ತು ನಾವು ತಿಲೋಪಿ ಎಂಬ ಮೀನಿನ ಬೇಸಾಯವನ್ನು ಹಳ್ಳಿ ಪ್ರದೇಶಗಳಲ್ಲಿ ಯಾವ ಥರ ಮಾಡಬಹುದು ಅಂತ ನೋಡುವ. ಮನೆ ಅಂಗಳದಲ್ಲಿ ಸಣ್ಣ ಗುಂಡಿಗಳನ್ನು ನಿರ್ಮಿಸಿಕೊಂಡು ಅದರಲ್ಲಿ ಟರ್ಪಾಲ್ ಹಾಕಿ ಕೂಡ ನಾವು ತಿಲೋಪಿ ಮೀನಿನ ಬೇಸಾಯವನ್ನು ಮಾಡಬಹುದು. ಉತ್ತಮವಾದ ಆದಾಯವನ್ನು ಕೂಡ ಪಡೆಯಬಹುದು. ಬಹಳ ಕಡಿಮೆ ಖರ್ಚಿನಲ್ಲಿ ಟ್ಯಾಂಕನ್ನು ನಿರ್ಮಿಸಿ ಪ್ಲಾಸ್ಟಿಕ್ ಹಾಕಿ ಕೂಡ ತಿಲೋಪಿ ಎಂಬ ಮೀನಿನ ಬೇಸಾಯವನ್ನು ಮಾಡಬಹುದು. ಸರಿ ಸುಮಾರು 1/2 kg ತೂಕವನ್ನು ಹೊಂದಿರುವಂತಹ ಈ ಮೀನು ಸುಮಾರು 6 ತಿಂಗಳ ಬೆಳವಣಿಗೆಯಲ್ಲಿ 1/2 kg ತೂಕವನ್ನು ಹೊಂದುತ್ತದೆ. ಸರಿ ಸುಮಾರು 3/4 kg ಒಂದು ಮೀನು ತೂಕ ಬರ್ತದೆ. ಸಾಧಾರಣವಾಗಿ ನಾವು ಇದಕ್ಕೆ ಚೇವಿನ ಎಲೆಗಳನ್ನು, ಪಪ್ಪಾಯಿ ಎಲೆಗಳನ್ನು ಇತ್ಯಾದಿಗಳನ್ನು ಕೊಟ್ಟರೆ ಸಾಕಾಗುತ್ತೆ. ಅದೇ ರೀತಿಯಾಗಿ ಅಂಗಡಿಯಲ್ಲಿ ಸಿಗುವಂತಹ ಫ್ಲೋಟಿಂಗ್ ಫಿಶ್ ಫೀಡ್ ಅಂತ ಸಿಗ್ತದೆ, ಅದನ್ನು ಕೂಡ ಕಡಿಮೆ ಖರ್ಚಿನಲ್ಲಿ ಸಿಗ್ತದೆ. ಇವುಗಳಿಗೆ ಆಹಾರವಾಗಿ ನಾವು ಅದನ್ನು ಕೂಡ ನೀಡಬಹುದು. ತಿಲೋಪಿ ಎಂಬ ಮೀನಿನ ತಳಿಯನ್ನು ಹಳ್ಳಿ ಪ್ರದೇಶಗಳಲ್ಲಿ ಕೂಡ ನಾವು ಬಾವಿಯಲ್ಲಿ ಕೂಡ ಸಾಕಬಹುದು.